ಬಿಟ್ಟು ಹೋಗ್ಬಿಟ್ರೆ ಆಯ್ತೆ. ರವಿ ಚನ್ನಣ್ಣವರ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ, ಬಹಳಷ್ಟು ಹೈಪ್ ಇದೆ, ಎಕ್ಸಾಗರೇಷನ್ ಇದೆ. ನಾನು ಹಾಗಿಲ್ಲ. ಒಬ್ಬ ಸಾಮಾನ್ಯ ಪೊಲೀಸ್ ಅಧೀಕ್ಷಕನಾಗಿ ಎಲ್ಲರಂತೆ ಯಾವ ಕೆಲಸಕ್ಕಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ತರಬೇತಿಗೊಳಿಸಿ ಬಡವರ ಕಷ್ಟ ಕೇಳುವಂತ ಹೇಳಿದೆಯೋ ಆ ಕೆಲಸವನ್ನು ಸಿರಿಸಾವಹಿಸಿ ಶೇಕಡಾ 70%ರಷ್ಟು ಮಾಡ್ತಾ ಇದ್ದೀನಿ. 70%ರಷ್ಟಕ್ಕೆ ಮಾಡಿದಕ್ಕೇನೆ ಈ ರೀತಿ ಆಗಿಬಿಟ್ರೆ, 100ರಷ್ಟು ಮಾಡಿಬಿಟ್ರೆ ಉಲ್ಲವ ಹಂಗ. ಶೇಕಡಾ 70%ರಷ್ಟು ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರತಿ ವಹಿಸಿದ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಕೆಲಸ. ಐ ಆಮ್ ಪೇಡ್ ಟು ಡೂ ದಟ್ ವರ್ಕ್. ನಾನು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಂಬಳವನ್ನು ಕೊಡಲಾಗ್ತದೆ. ಬಹಳ ಬುದ್ಧಿವಂತರು ಸೇರಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ವಿದ್ವಾಂಸರೆಲ್ಲ ಸೇರಿ ಆಡಳಿತದ ವೈಖರಿಯ ಬಗ್ಗೆ ನಮಗೆಲ್ಲ ಪಾಠಗಳನ್ನು ಮಾಡಿದ್ದಾರೆ. ಅದರ ಅನುಭವದ ಫಲದಿಂದ ನಾನು ಎಲ್ಲೋ ಒಂದೆರಡು ಮೂರು ನಾಲ್ಕು ಜಿಲ್ಲೆಗಳಲ್ಲಿ ಹೋದಲೆಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಶಿಳ್ಳೆ, ನನಗೆ ಚಪ್ಪಾಳೆ. ಇದು ನೀವು ನೋಡದ ರವಿಚಂದ್ರನ್ ಅವರು, ಬರೀ ವಾಟ್ಸಪ್ ಅಲ್ಲಿನ ರವಿಚಂದ್ರನ್ ಅವರನ್ನು ನೋಡಿ ನೀವು ಸಿಳ್ಳೆ ಹೊಡಿತಿದ್ದೀರಾ. ಫೇಸ್ಬುಕ್ ಅಲ್ಲಿನ ಯಾವುದೋ ಹಾಡು, ಯಾವುದೋ ಸೌಂಡ್ ಮಿಕ್ಸ್, ನಂದು ಅದ್ರ ಮುಂದೆ ಫೋಟೋ ಹೊಡ್ರಿ ಅಲ್ಲಿಗೆ. ನಾನ್ ಹಾಗಿಲ್ಲ, ನಾನ್ ಸಿಂಗಮ್ ಅಲ್ಲ. ದೇವ್ರಾಡಿನ್ರಿ ಏನ್ ಹಾಗಿದ್ರೆ, ಒಬ್ಬ ರವಿಚಂದ್ರಣ್ಣವರ ಸಾಕೆ, ಒಬ್ಬ ರವಿಚಂದ್ರಣ್ಣವರ ಸಾಕೆ, ಒಬ್ಬ ಸುರೇಶ್ ಅಥವಾ ಇನ್ನೊಬ್ಬ ಧೀರೇಂದ್ರ ಅಶೋಕ್ ಸಾಕೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ರೆ. ಹಾಗೆ ಐ ಆಮ್ ನಾಟ್ ಡಿಫರೆನ್ಸಿಯೇಟಿಂಗ್. ನಾನೇನು ವೈಭಿನ್ಯವನ್ನ ವಿಭಿನ್ನವನ್ನ ಅಥವಾ ತೊಡಕನ್ನ ಅಥವಾ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಟೀಚರು, ಅಬ್ಬಬ್ಬ ಅಂದ್ರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರ. ಏನು ವ್ಯತ್ಯಾಸ ಏನಿದೆ? ಏನ್ ನಮ್ಮನ್ನ ಕಾಡ್ತಾ ಇರೋದು? ಏನ್ ನಮ್ಮನ್ನ ತಡೆದು ಹಿಡಿತಾ ಇರೋದು? ಯಾವುದ ಭೂತ ನಮ್ಮನ್ನ ಕಾಣದಂತೆ ಕಾಡ್ತಾ ಇರೋದು? ನಾವ್ ಯಾಕೆ ಹಾಗಾಗಬಾರದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಹೋದವರು ಅಥವಾ ಗದಗಲ್ಲಿ ಹೋದವರು, ಕೊಪ್ಪಳದಲ್ಲಿ ಇದ್ದವರು ಕೂಡ, ಬಹಳಷ್ಟು ಪ್ರತಿಭಾವಂತರಿದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯುನೋ, 11 ವರ್ಷದ ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009 ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು, 100 ಶಾಲೆಗಳಿಗೆ ಭೇಟಿ ಕೊಡ್ತೀನಿ, 100 ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ, ನನಗೇನು ಅನ್ಸುತ್ತೋ ಅದರ ಮಾರ್ಗದರ್ಶನ ನಾನು ಕಲಿತಷ್ಟನ್ನ ಅವ್ರಿಗೆ ಹೇಳ್ಕೊಡ್ತೀನಿ. ಏನ್ ಕಂಡಿದ್ದೀನಿ ಅಂದ್ರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನ ಬಹುದೊಡ್ಡದಾಗಿ ಕಾಡ್ತಾ ಇರೋದು, ನನಗದ ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. IAS, IPS ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟ್ಗೆ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸ್, ನಂದು ಇನ್ನೊಂದು ಇದು ಮುಂಡ್ರಿಗೆ, ನಂದು ಗದಗ, ನಂದು ಎರಲ್ ದಿನ್ನಿ, ನನಗೆ ಆಗಲ್ಲ, ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲಿಷ್ ಬರಲ್ಲ, ನಂದು ಬರೀ BA Arts, ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ, SA ನನಗೆ ಗೊತ್ತಾಗಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ, ಶಬ್ದಗಳ ಅರ್ಥ ಮಾಡ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು, 4 ವರ್ಷ ಬೇಕಂತೆ, 5 ವರ್ಷ ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡ್ ಸೊಂಟಿ ಕೊಂಬ, ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣ ಬಸಪ್ಪ ಕಪ್ಪತ್ನವರಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಶರಣಬಸಪ್ಪ, ಅವಿಭಜಿತ ಧಾರವಾಡ ಜಿಲ್ಲೆಯ ZP ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ SLC ಫೇಲ್, PUC ಫೇಲ್, ಡಿಗ್ರಿ ಇಂಗ್ಲಿಷ್ ಫೇಲ್, BEd ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದ್ರು
ಸಂಬಂಧಿಕರು ಯಾರೋ ಒಬ್ರು ದೆಹಲಿಯಲ್ಲಿದ್ರು, ದೆಹಲಿಯಲ್ಲಿ ಓದ್ದ, ಒಂದು ಎರಡು ಮೂರು ನಾಲ್ಕು ಅಟೆಂಪ್ಟ್ ಗಳನ್ನ ಬರೆದ, 365 or 366 ರ್ಯಾಂಕಿನೊಂದಿಗೆ 2003-04 IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನ್ ಸಿರಟ್ಟಿಗೆ ಬಂದಾಗ ಎಲ್ರು ಅನ್ನೋರು, ಲೇ ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ. ಯಾವ ನೀರ್ ಹಾಸ್ತಿದ್ನಲ್ಲ ಅವನ, ಹ್ಞೂ ಅವನ ನೋಮ್ರ, ರಾತ್ರಿ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ, ಹ್ಞೂ ಅವನ, SLC ಫೇಲ್ ಆಗಿದ್ನಲ್ಲ ಅವನ, ಅವನ PUC ಫೇಲ್ ಆಗಿದ್ನಲ್ಲ ಅವನ, BEd ಸೀಟ್ ಸಿಗಲಿಲ್ಲಲ್ಲ, MA ಸೀಟ್ ಸಿಗಲಿಲ್ಲಲ್ಲ ಅವನ, ಓಮರ ಪಾಸ್ ಆಗಿದ್ದ. ನಮ್ಗೆ ದೊಡ್ಡ ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನ, ಇಲ್ಲೇ ಇದ್ದವನು, ನೀರು ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MBA ಆದ, BEd ಸೀಟ್ ಸಿಗದಿರೋನು. ಅವನು ಮಾಡಿದ, ಇಂಗ್ಲಿಷೇ ಅವನು ಬಂದಿರಲಿಲ್ಲ. ನಾವ್ಯಾಕೆ ಆಗಬಾರದು? ನಮ್ಮಲ್ಲೇನು ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನು ಏನು ಓದಿದಾನೆ ಆ ಪರೀಕ್ಷೆನ ಸ್ವಲ್ಪ ತಿಳ್ಕೊಳ್ಳೋಣ, ಅವನು ಎಲ್ಲಿ ಹೋಗಿದಾನೆ ಸ್ವಲ್ಪ ನೋಡೋಣ, ಆ ಪ್ರಶ್ನೆ ಪತ್ರಿಕೆಗಳನ್ನ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಅವನು ಹೇಗೆ ಬರದ ಅವನ ಜೊತೆ ಮಾತನಾಡೋಣ, ಅವನು ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12ನೇ ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ. PUC ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮಲ್ಲಿ ಕೊರತೆ ಇರುವುದು, ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದ್ ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ, ನಮ್ಮ ಗುರಿ ಸಾಧಿಸ್ಲಿಕ್ಕೆ. ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಕೃಷಿಯೇ ಇರಲಿ, ಉದ್ಯೋಗನೇ ಇರಲಿ, ಆಧ್ಯಾತ್ಮನೇ ಇರಲಿ, ಬೌದ್ಧಿಕ ಸಾಧನೆಯೇ ಇರಲಿ, ಸ್ವಂತ ಬದುಕಿನಲ್ಲಿ ಉದ್ಧಾರ ಆಗೋದೇ ಇರಲಿ, ಇಚ್ಛಾಶಕ್ತಿಯ ಕೊರತೆ. ನಮಗೆ ಬಹಳ ಸಮಯವನ್ನ ನಾವು ನೀವೆಲ್ಲ ಕಳೆಯೋದು ಒಣ ಉಸಾಬ್ರಿಯಾಗ. ಇವನು ಒಣ ಉಸಾಬ್ರಿ, ಅವ ಧಾರವಾಡದಾಗ ಹೋಗಿ ಇದ್ದು ಓದಲೇ ಮರಾಯ ಅಂತ ಓದಂಗಿಲ್ಲ, ಕಟ್ಟಿಮೆ ಕುತ್ಕೊಂಡು ಅವನವನು ಟ್ರಂಪ್ ಹಂಗ್ ಮಾಡಬಾರ್ದಾಗಿತ್ತ, ಹಳ್ಳ್ಯಾಗ ಕುಂತಿರ್ತಾನ. ಏ ಇಲ್ಲೋ ಮರ, ಅದು ನಿಮ್ಮ ಅಮೆಂಡ್ಮೆಂಟ್ ಹಿಂಗ್ ಮಾಡಬಾರ್ದಾಗಿತ್ತ, ಗೊತ್ತಿತ್ತು ನನಗೆ ಅವಂಗ ಹಾಕಂತ ಹೇಳಿ. ಯಾಸಿಫ್ ಅವ ಏನ್ ಇವನು ಪರ್ಸನಲ್ ಅಡ್ವೈಸರ್ ಅನ್ನೋ ತರ, ಕೆಲಸ ಇಲ್ಲ, ಬಗಸಿಲ್ಲ, ಏನಿಲ್ಲ, ಕಟ್ಟಿ ಮೇಲೆ ಕುಂದ್ರದು ಮಾತಾಡ್ತಿರೋದು. ದಟ್ ಶುಡ್ ನಾಟ್ ಬಿ ದ ಕೇಸ್. ನಾನು ಉದ್ಧಾರ ಆಗಬೇಕೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ಬೇಕು, ಬೇಕಾದ್ ಒಟ್ಟು ಕೆಲಸ ಮಾಡ್ತಾ ಇರೋ. ಹೊಲಕ್ಕೊಕ್ಕಿಯ ಹೋಗು, ಪಂಚರ್ ತಿತ್ತೀಯ ತಿದ್ದು, ಹಾಲು ಹಾಕ್ತೀಯ ಹೋಗು, ಕಳೆ ತೆಗಿಯ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ಸ್ವೆಟರ್ನ ವೇಟರ್ ಆಗ್ತೀಯ ವೇಟರ್ ಆಗು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡು, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡು, ಏನಾದ್ರೂ ಮಾಡು, ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ, ಒಂದು ಕೆಲಸವನ್ನ ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನ ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸ್ವಾಮ್ಯ, ನಾನು ಕಲಿಬೇಕಾದ್ರೆ ನನಗೆ RR ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ ಆರ್ ಪಟ್ಟಣ ಅಂತ ಹೇಳಿ ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಸಾಕು, ಬಸವಣ್ಣನೇ ನಿಂತು ಪಾಠ ಮಾಡ್ದಂಗಾಗೋದು. ಅವ್ರು ಹೇಳಿಕೊಟ್ರು, ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ, ಯಾವುದೇ ಕೆಲಸ ಇರಲಿ ರವಿ ನೀನ್ ಮಾಡು, ಯಾವುದೇ ಕೆಲಸ ಇರಲಿ ನೀನ್ ಮಾಡು, ಅಣ್ಣ ಬಸವಣ್ಣ ಹಿಂಗ್ ಹೇಳಿದಾನೆ. ಯಾವುದೂ ಇಲ್ಲ, ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನ ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನ ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ. ಆವತ್ತಿಂದನೇ APMC ಆಗಿ ನಾನು ಚೀಲ ಹೊಲೆಕತ್ತಿದೆ, APMC ಆಗಿ ಚೀಲ ಹೊಲೆಯದ್, ಥಿಯೇಟರ್ನಾಗ ಕೆಲಸ ಮಾಡೋದ್, ಹೋಟೆಲ್ನಲ್ಲಿ ಕೆಲಸ ಮಾಡೋದ್, ವೇಟರ್ ಆಗಿ ಕೆಲಸ ಮಾಡೋದ್. ಎಂತ ವೇಟರ್ ನಾನಾಗಿದ್ದೆ ಅಂದ್ರೆ ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರಿ, ಶಾಂತಲಾ ಹೋಟೆಲ್ನಾಗ ರವಿ ಕಳಿಸ್ರಿ ಅನ್ನೋದು. 8 ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ, 8 ಟೇಬಲ್ ರೀ, ನೀವ್ ಯಾರು ವೇಟರ್ ಇದ್ರೆ ಗೊತ್ತಿರ್ತದೆ, ಅಷ್ಟು ಸುಲಭ ಅಲ್ಲದ.
ಎಂಟು ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಆ ಸುಲಭಲ್ಲ. ಆರ್ಡರ್ ತಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಭಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದೈತಲ್ಲ, ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ಗಾಗೆ ಕಾಯ್ತಿರ್ತೀವಿ ವೇಟರ್ಗಳ. ಏನ್ರ ಆಗತ್ತಲ್ಲ, ಒಂದು 5 ರೂಪಾಯಿ ಕೊಟ್ಟು ಬಂದಂದ್ರ ಎದಕ್ಕರ ಆಗತ್ತಲ್ಲ. ಸೊ ವೈ ಐ ಡಿಡ್ ಇಟ್ ಎವ್ರಿವೇರ್ ವೈ ಐ ಟೆಲ್ ಇಟ್, ಪ್ರತಿ ಸ್ಟೇಜ್ ಅಲ್ಲೂ ಪ್ರತಿ ಭಾಷಣದಲ್ಲೂ ಯಸ್ ನಾನು ವೇಟರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಥಿಯೇಟರ್ ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಹೌದು ನಾನು ಕಾಫಿ ಸೇಮಿ ಪುತ್ತೂರು ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ ಆರ್ ಆರ್ ಪಟ್ಟಣ್ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್, ಬಹಳ ಪ್ರೌಢಿಮೆಯಿಂದ ಕೆಲಸ ಮಾಡೋದು. ಹಾಗಾಗಿ ನನಗೆ ಸಾಹುಕಾರಗಳು ಬಹಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್, ಮಾಡ್ತೀನಿ ಸರ್. ಎಷ್ಟೇ ಇರಲಿ, ಈಗಲೂ ಪೊಲೀಸ್ ಸೇವೆಯನ್ನ ಅಷ್ಟೇ ಗೌರವದಿಂದ ಅಷ್ಟೇ ಕಕ್ಕುಲತೆಯಿಂದ ಅಷ್ಟೇ ಅಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ? ನಾವು ಕೀಳರಿಮೆ ಇರಬಾರ್ದು. ಬೆಕ್ಕದ್ರ ಬೆಕ್ಕದಿರ್ಲ್ರಿ, ತಲೆ ಕೆಡಿಸ್ಕೊಬಿಡ್ರೆ. ಯಾರೋ ಒಬ್ರು ಇನ್ನೋವಾ ಗಾಡಿಯಾಗ ಬರ್ತಾರನ್ನ ಜಾತ್ರೆಗೆ ಬಂದ್ ಹೋಲ್ಯಾವ ಪಾಪ, ಆರಾಮಿರ್ಲಿ. ನಿಂದು ಸೈಕಲ್ ಐತನ, ಸೈಕಲ್ಗೆ ಒಂದ್ ಬರಬ್ಬರ ಗೊಂಡೆ ಹಾಕ, ಯು ನೋ ಗೊಂಡೆ, ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಟ್ರಿನ್ ಹೊಡಿ, ಕೆಳಗಡೆ ಅದ್ರ ಹಿಂದ್ಗಡೆ ಒಂದ್ ಹಾಕು ಛಲಗಾರ ಸ್ವಾಭಿಮಾನಿ ಹೊಡಿ. ಅದಾಗ ಅಕ್ಕಿರ್ಲಿ ತಂಗಿರ್ಲಿ ಮದುವೆ ಆಗಿದ್ರೆ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ, ಬಿ ಅ ಪ್ರೌಡ್ ಮ್ಯಾನ್. ಇನ್ನೋದ ಬಂದ ಒಂದು ಇನ್ನೋದ ಜೀವನ, ಅವನು ಖುಷಿಯಾಗಿರ್ಲಿ ಪಾಪ, ಅವನ್ ನೋಡಿ ನೀನೇ